आग्रा ಏನಪ್ಪಾ ಇದು ಮನಗೂ ಬರದೆ ಊಟನೂ ಮಾಡದೆ ಹಗಲು ರಾತ್ರಿ ಹೀಗೆ ಕೂತಿದ್ರೆ ಹಾಗಪ್ಪ ನನ್ನ ಮಾತು ಕೇಳು ಗಟ್ಟಿಯಾಗಿ ಒಂದಸಲ ಒಂದೇ ಉಸಿರು ಹತ್ತು ಬಿಡು ಮನಸ ಹಗುರಾಗುತ್ತೆ ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥವಾಗುತ್ತೋ ಏನು ಮಾಡೋಕಾಗುತ್ತಪ್ಪ ಭಾವನೆ ಆಯಸ್ಸು ಮುಗಿದಿತ್ತು ಋಣ ಹರಿದಿತ್ತು ದೇವರು ಕರ್ಕೊಂಡು ಬಿಟ್ಟ ಓದೋರು ಮತ್ತೆ ಬರೋಲ್ಲ ಅಪ್ಪ ಮನಸ್ಸು ದೃಢ ಮಾಡ್ಕೋ ನೀನು ಊಟ ಮಾಡಲಿಲ್ಲ ಅಂತ ಸರಳನೂ ಊಟ ಮಾಡಿಲ್ಲ ಅವಳು ನಿನ್ನ ಮೇಲೆ ಪಂಚಪ್ರಾಣ ಇಟ್ಕೊಂಡಿದಾಳಲ್ಲೋ ಅವಳಿಗೋಸ್ಕರ ಒಂದು ತುತ್ತನ್ನ ತಿನ್ನಬಾರೋ ತಾಯಿಲ್ ತಪ್ಪಲಿನ ಹಿಂಗ ಬರೆದು ಕೊಲ್ಲೋದು ನೀವು ಅವರ ಅಮ್ಮ ಹೋದಾಗಲೇ ನೆಗೆದು ಬೀಳ್ದೆ ಇನ್ನು ಬದುಕಿದಾನೆ ನಮ್ಮ ಪ್ರಾಣ ತಿನ್ನೋಕೆ ಏನ್ ಲಕ್ಷ್ಮವ ಸವದಿ ಮುರಿತಾ ಇದೀಯಾ ಚೆನ್ನಾಗಿದ್ದೀಯಾ ಏನಪ್ಪ ಅಂದೆ ಹೊಟ್ಟೆ ತುಂಬಾ ಬೆಂಕಿ ಇಟ್ಕೊಂಡು ನಾನು ಚೆನ್ನಾಗಿದ್ದೆ ಅಂತ ಕೇಳ್ತಿದ್ದೀಯಾ ದೊಡ್ಡ ಎಲ್ಲಿ ಒಳಗವ್ರೆ ಬಾಪ್ಪ ಬಾ ನೋಡಿದ್ರಾ ಯಾರು ಬಂದವ್ರೆ ಅಡಿಯ ಯಾಕೆ ಹಿಂಗ ಆಗ್ಬಿಟ್ಟಿದ್ದೀರಿ ಬನ್ನಿ ಬನ್ನಿ ತಲೆಗೆ ಇಷ್ಟೊಂದು ಹಚ್ಕಂದ್ರೆ ಹೆಂಗೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಿಮ್ಮ ಮಾವರು ಸಿಕ್ಕಿದ್ರು ಯಾವ ಮಾವ ಓ ಕಾಳಿಗ್ರಾಯನ ಹೌದು ಏನಂತ ಒಂದು ನೀವು ಎರಡು ದಿವಸದಿಂದ ಊಟ ಮಾಡಿಲ್ಲ ತಿಂಡಿ ತಿಂದಿಲ್ಲ ಅಂತ ಕಣ್ಣೀರು ಹಾಕಿದ್ರು ಪಾಪ ಅದಕ್ಕೆ ನೀನೇನು ಹೇಳಿದೆ ಆ ಮೊಸಳೆ ಕಣ್ಣೀರಿಗೆ ನಾನು ಏನು ಹೇಳಲಿ ತಿನ್ನಪ್ಪ ನನಗೆ ಯಾಕೋ ಏನು ತಿನ್ನಬೇಕು ಅಂತ ನೆನಸ್ತಾ ಇಲ್ಲ ಲಕ್ಷ್ಮವ ಹಂಗಲ್ಲ ಅನ್ಬಾರ್ದಪ್ಪ ನಮಗೆಲ್ಲ ಅನ್ನ ಹಾಕೊಂಡು ನೀನು ನೀನೇ ಉಪವಾಸ ಇದ್ರೆ ಹೆಂಗೆ ಈ ಮಾತು ಮಾತ್ರ ನಾನು ಹಿಡಿಸೋದಿಲ್ಲ ಈ ಜಗತ್ತಿನಲ್ಲಿ ಯಾರು ಯಾರು ಅನ್ನ ಕೊಡೋದಕ್ಕಾಗೋದಿಲ್ಲ ಎಲ್ಲರಿಗೂ ಅನ್ನ ಕೊಡೋ ನಾ ದೇವರು ಸರಿ ಕಣಪ್ಪ ಹಂಗೆ ಆಗ್ಲಿ ತಿನ್ನು ನಾನು ತಿನ್ನಿಸ್ಲ ಲಕ್ಷ್ಮವ ನಮ್ಮಮ್ಮನ್ನ ಕಳ್ಕೊಂಡ ಮೇಲೆ ನಾನು ತಾಯಿ ಪ್ರೀತಿ ಕಂಡಿದ್ದೇ ನಿನ್ನಿಂದ ನಾನು ಯಾವ ಸೀಮೆ ತಾಯಿ ಬಿಡಪ್ಪ ಬಡಿಯ ನಿಮ್ಮ ತಂದೆಯವರು ಇತ್ತೀಚೆಗೆ ತುಂಬಾ ಕೊರಗ್ತಾ ಇದ್ರು ಎಷ್ಟೋ ದಿನ ನಂತವ ದೊಡ್ಡಯ್ಯ ನಾನು ಎರಡನೇ ಮದುವೆ ಮಾಡಿಕೊಂಡು ತುಂಬಾ ಅನ್ಯಾಯ ಮಾಡಿಬಿಟ್ಟಿ ಕಣೋ ಅಂತ ಕಣ್ಣೀರಾಗ್ತಾ ಇದ್ರು ಆ ಕಾಳಿಂಗರಾಯನ್ ನೆರಳು ಕಂಡ್ರೆ ಸಾಕು ನಿಮ್ಮ ತಂದೆ ತುಂಬಾ ಎದುರ್ತಿದ್ರು ನನಗೆ ಗೊತ್ತಿದೆ ನನಗೆಲ್ಲ ಗೊತ್ತಿದೆ ನಿಜ ಏನಮ್ಮ ನೀನ್ ಹೇಳಿದ್ದು ಹೌದಪ್ಪ ಸಾಗರ್ಗ ಮೇಷ್ಟ್ರು ಮಗಳ ಮೇಲಿನ ವ್ಯಾಮೋಹ ಇನ್ನೂ ಹೋಗಿಲ್ಲ ಅವರಿಬ್ರು ಗುಟ್ಟಾಗಿ ಮೀಟ್ ಮಾಡೋದನ್ನ ಜೊತೆಲಿ ಓಡಾಡೋದನ್ನ ನಮ್ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ ಚೆನ್ನಾಗಿದೆ ನೀನ್ ಅವನ್ ಪ್ರೀತಿ ಸಂಪಾದನೆ ಮಾಡ್ಲಿಂತ ನಿನ್ನ ಬೆಂಗಳೂರಿಗೆ ಕಳಿಸಿ ಇಬ್ರು ಒಂದೇ ಮನೆಯಲ್ಲಿ ಇಟ್ರಿ ಇಷ್ಟೆಲ್ಲ ನೀನ್ ಮಾಡಿದ್ದು ನಾನೇನ್ ಮಾಡ್ಲಪ್ಪ ನಾನ್ ಹತ್ರ ಹೋದ್ರೆ ಕಂಬಳಿ ಹುಳು ನೋಡ್ದ ಹಾಗೆ ದೂರ ದೂರ ಓಡ್ ಹೋಗ್ತಾನೆ ನೀನ್ ಚಿಕ್ಕ ವಯಸ್ಸಿನಲ್ಲಿ ಅವನು ಕೊಟ್ಟಿರೋ ಕಷ್ಟನ ಅವನಿನ್ನೂ ಮರ್ತಿಲ್ಲ ಅವಕಾಶ ಸಿಕ್ತಾಗ್ಲಿಲ್ಲ ಜ್ಞಾಪಿಸ್ಕೊಂಡು ಜ್ಞಾಪಿಸ್ಕೊಂಡು ಹಂಗಸ್ತಾನೆ ಅವನಿರೋ ರೀತಿ ನೋಡಿದ್ರೆ ಈ ಆಸ್ತಿ ಎಲ್ಲ ನಮ್ ಕೈ ಬಿಟ್ಟು ಹೋಗೋದು ಗ್ಯಾರಂಟಿ ಅಂತ ಕಾಣುತ್ತೆ ಸರಳ ಈ ಕಾಳಿಂಗರಾಯನ ಕೆಪಾಸಿಟಿ ಏನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಕೊಬ್ಬದ ಗುಳಿಗೆ ಹೇಗೆ ಮೂಗುದಾರ ಹಾಕಿ ಪಳಗಿಸ್ಬೇಕು ಅನ್ನೋದು ನನಗ್ ಗೊತ್ತು ಆ ಸಾಗರ್ನ ಬದುಕಿನ ಬಂಡವಾಳನೇ ನನ್ ಮುಷ್ಟಿಲಿದೆ ಗೊತ್ತಾ ಅವನ್ ನನ್ ಎದುರಟ್ಟ ಹಾಕಿದ್ರೆ ಅವನ ಡಬ್ಬಲ್ ಬೇವಾರ್ತಿ ಆಗೋದು ಡೆಫಿನೆಟ್ ಉಪಚಾರ ಮಾಡಿಸ್ಕೊಳ್ಳಿ ನಾನು ಇಲ್ಲಿ ಬಂದಿರೋದು ಬನ್ರಿ ಇಲ್ಲಿ ಅದೇ ನೀವು ಇಷ್ಟು ಖಾರವಾಗಿ ಮಾತಾಡ್ತಾ ಇದೀರ ನೀವು ಏನ್ರಿ ಯಾವ್ದೋ ಕಾಲದಲ್ಲಿ ಆ ಹುಡುಗನಿಗೆ ಎರಡಕ್ಷರ ಕಲಿಸಿದ ಸಲಿಗೆ ನಾನು ನೆವ ಮಾಡ್ಕೊಂಡು ನಿಮ್ಮ ಮಗಳ ವಯ್ಯಾರ ನಾ ಹುಡುಗನ ಮುಂದೆ ತೋರಿಸಿ ಅವನಿಗೆ ಗಂಟಾಕಿ
ವಿಶ್ವನಾಥ ರಾಯರ ಆಸ್ತಿಗೆ ನಿಮ್ಮ ಮಗಳು ಯಜಮಾನ್ತಿ ಆಗೋದಿಕ್ಕೆ ಸಂಚು ಮಾಡ್ತಾ ಇದ್ದೀರನ್ರಿ. ಮುಚ್ಚಯ್ಯ ಬಾಯಿನ. ಇತಿಹಾಸ ಏನು ಅಂತ ಒಂದ್ಸಲ ಯೋಚನೆ ಮಾಡಿದೀಯಾ? ಕೈ ಹಿಡಿದು ಹೆಂಡತಿನ ಕಾಕೊಂಡು ಕಣ್ಣೀರ್ ಹಾಕ್ತಾ ನಿಂತಿದ್ದ ವಿಶ್ವನಾಥ ರಾಯರ ಹತ್ರ ಬಂದು ಅವ್ರನ್ನ ಪುಸರಾಯಿಸಿ ಅವ್ರಿಗೆ ನಿನ್ ತಂಗಿನ ಕೊಟ್ಟು ಮದುವೆ ಮಾಡಿ ಆಮೇಲೆ ಆ ಮನೆ ಅಧಿಕಾರ ವಹಿಸ್ಕೊಂಡಿ. ಅವ್ರು ಒಬ್ಬನೇ ಒಬ್ಬ ಮಗನ್ನ ಪಟ್ಟೆ ಕೂಳು ಹಾಕದೆ ಬೀದಿ ಭಿಕಾರಿ ಮಾಡಿದೆ. ದಿಕ್ಕಿಲ್ಲದೆ ಪರದೇಶಿಯಾಗಿ ನಿಂತಿದ್ದ ಆ ಹುಡುಗನ ಕರ್ಕೊಂಡು ಬಂದು ವಿದ್ಯೆ ಹೇಳ್ಕೊಟ್ಟವನಯ್ಯ ನಾನು. ಏ ತಲೆಯೆಲ್ಲ ಮಾತಾಡ್ಬೇಡ, ಅದಕ್ಕೆ ಬೇಕಾದ್ರೆ ಕೂಲಿ ಬಿಸಾಡಿಸ್ಕೋ. ನಿನ್ ಹಾಗೆ ಹಣಕ್ಕೋಸ್ಕರ ಕೆಲಸ ಮಾಡೋನು ಅಲ್ಲಯ್ಯ ನಾನು. ಭಾವನ ಹಣ ಕದ್ದು ಆಸ್ತಿ ಮಾಡ್ಕೊಂಡೆ, ಹಾಲಿನ ಡೈರಿ ಇಟ್ಟೆ, ಸಕ್ಕರೆ ಕಾರ್ಖಾನೆ ಕೊಂಡ್ಕೊಂಡೆ. ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಅವತ್ತಿಲ್ಲದ ಪ್ರೀತಿ ಇವತ್ತು ಬಂದ್ಬಿಡ್ತು ಸಾಗರ ಮೇಲೆ ನಿಂಗೆ. ಎಲ ಮೇಷ್ಟ್ರೆ, ಹಸುವಿನಂತ ಮನುಷ್ಯ ಅಂತ ನಾನ್ ತಿಳ್ಕೊಂಡಿದ್ದು ನನ್ನ ಮೇಲೆ ಸವಾರಿ ಮಾಡ್ತೀಯಾ? ಹಸುಗಳಿಗೂ ದೇವರು ಎರಡು ಗಟ್ಟಿಯಾದ ಕೊಂಬ ಕೊಟ್ಟಿದ್ದಾನೆ, ನಿನ್ನಂತ ಅಯೋಗ್ಯರಿಂದ ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಯೋ ಬೇಟ್ರೆ, ಸಾಗರ್ ನನ್ನ ನಡಿಯ, ನನ್ನ ಮಗಳ ಗಂಡ, ಅವನಿ ಬುದ್ಧಿ ಹೇಳಿ ಮದುವೆ ನಡೆಯುವಾಗ ಮಾಡಿದ್ರೆ ಸರಿ, ಇಲ್ಲದೆ ಹೋದ್ರೆ. ಏನಯ್ಯ ಏನಯ್ಯ ಮಾಡ್ತಿ? ಕಾಳಿಂಗ್ರಾಯ, ಕಾಲ ಈಗ ಬದಲಾಗಿದೆ, ಸಾಗರ್ ಈಗ ಎಚ್ಚೆತ್ಕೊಂಡಿದ್ದಾನೆ. ನೀನು ತಲೆ ಕೆಳಗಾಗಲಾಗ ಹಾಕಿದ್ರು ನಿನ್ನ ಆಟ ಅವನ ಮುಂದೆ ಸಾಗಲ್ಲ. ನೋಡ್ತೀನಿ ನೋಡ್ಕೋತೀನಿ. ಪಿಪಿ ಉದೋ ಮಕ್ಕಳಿಗೆ ಆ ಹೇಳ್ಕೊಡೋ ತರಕಲಾಂಟಿ ಮೇಷ್ಟ್ರು ನಿನಗೆ ಇಟ್ಟು ಕೊಬ್ಬಿರೋವಾಗ ಊರ್ನ ಹೆಬ್ಬುಲಿ, ನನಗಿನ್ನೆಷ್ಟು ಗೈರತ್ತಿರ್ಬೇಕು ನೋಡ್ಕೋತೀನಿ. ಹೋಗಯ್ಯ ಕಂಡಿದ್ದೀನಿ. ಯಾಕೆ ಮೇಷ್ಟ್ರ ಅವ್ರ ಅಂಕಿಸ್ಕೊಂಡಾಯ್ತವ್ರ? ಅಯ್ಯೋ ತಲೆ ಕೆಟ್ಟ ಮನುಷ್ಯ, ನಾಳೆ ಅಮಾಸೆ ಅಲ್ವಾ, ಸ್ವಲ್ಪ ಏರಿದೆ ಅಷ್ಟೇ. ಬನ್ರಾ ಸಾಗರ, ಮುಂದೆ ಏನ್ ಮಾಡ್ಬೇಕು ಅಂತ ಇದೀಯಪ್ಪ? ಯಾವ್ದಕ್ಕೆ ಮಾಡ್ಬೇಕಾದ ಕರ್ಮಗಳೆಲ್ಲ ಮುಗೀತಲ್ಲ, ಈಗ ಮುಂದಿನ ವ್ಯವಹಾರ ಏನು ಅಂತ ಕೇಳ್ದೆ. ಕೇಳೋದಕ್ಕೇನಿದೆ ಮಾವ, ಊರ್ ಹೋಗ್ತೀನಿ, ಮತ್ತೆ ಪ್ರಾಕ್ಟೀಸ್ ಶುರು ಮಾಡ್ತೀನಿ. ಅಯ್ಯೋ ನಿನ್ ಊರ್ಗೆ ಹೋದ್ರೆ ಇಲ್ಲೋ ಆಸ್ತಿ ಪಾಸ್ತಿನೆಲ್ಲ ನೋಡ್ಕೊಳ್ಳೋರು ಯಾರಪ್ಪ? ಮಾವ ಹೀಗ್ ಕೇಳ್ತಿದ್ದಿ, ಇಷ್ಟು ದಿವಸ ನೀನೇ ತಾನೇ ನೋಡ್ಕೋತಾ ಇದ್ದೆ. ಇಷ್ಟು ದಿನದ ವಿಷಯ ಬೇರೆ, ನಮ್ ಭಾವ ಇದ್ದ ಅವನಿಗೋಸ್ಕರ ನಾನಿದ್ದೆ, ಈಗ ನಾನಿದ್ದೀನಲ್ಲ. ನೀನಿದನ್ ಬಾಯಲ್ಲಿ ಹೇಳಿದ್ರೆ ಸಾಲದು, ನೀನ್ ನಮ್ಮವನಾಗದೆ ನಂಗೆ ಜವಾಬ್ದಾರಿ ಹೊರೋಕ್ ಸಾಧ್ಯ ಇಲ್ಲಪ್ಪ. ನಿಮ್ಮವನಾಗೋದು ಅಂದ್ರೆ ನೀನು ನನ್ನ ಅಳಿಯನಾಗ್ಬೇಕು. ಸ್ಪಷ್ಟವಾಗಿ ಹೇಳ್ತೀನಿ, ಸರಳನ್ನ ನೀನು ಮದುವೆ ಆಗ್ಬೇಕು. ನಮ್ಮಪ್ಪನ ಚಿತೆ ಬೆಂಕಿ ಇನ್ನೂ ಆರಿಲ್ಲ, ಉರಿತಾ ಇರೋ ನನ್ನ ಹೊಟ್ಟೆ ಉರಿ ಇನ್ನೂ ತಣ್ಣಗಾಗಿಲ್ಲ. ಅಷ್ಟು ಬೇಗ ನಿನಗೆ ನಿನ್ನ ಮಗಳ ಮದುವೆ ಅವಸರ? ಅಪ್ಪು ಸತ್ತ ಅಂತ ನೀನು ಊಟ ಮಾಡ್ತಿಲ್ವಾ, ನಿದ್ದೆ ಮಾಡ್ತಿಲ್ವಾ, ನಡೀಬೇಕಾದ ವ್ಯವಹಾರ ನಡೆಸ್ತಾ ಇಲ್ವಾ? ನಾನು ಹೆಣ್ಣು ಹೆತ್ತೂನು ಕಣಯ್ಯ, ನನ್ನ ಮಗಳ ಭವಿಷ್ಯ ನನಗೆ ಬಹಳ ಮುಖ್ಯ. ಹೇಳು, ನೀನು ಇವಳನ್ನ ಯಾವಾಗ ಮದುವೆ ಆಗ್ತೀಯ ಅನ್ನೋದನ್ನ ನಾನು ತಿಳಿಲೇಬೇಕು. ಈಗ ಈ ವಿಷಯ ಮಾತಾಡೋದಕ್ಕೆ ನಾನು ಸಿದ್ಧವಾಗಿಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಕೂಡ ಇರುತ್ತೆ. ಊರಲ್ಲಿ ನೀನು ಆ ಮೇಷ್ಟ್ರ ವಿದ್ಯಾರಣ್ಯರ ಮಗಳ ಜೊತೆ ಚಕ್ಕಂದ ಆಡ್ತಾ ಇರೋದನ್ನ ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾನೆ? ನೀನು ಸುಂದರಮ್ಮ, ನೀನು ಕಾಲೇಜ್ ಬಿಟ್ಮೇಲೆ ಅವಳು ಇವನಿಗೋಸ್ಕರ ಕಾದಿರೋದು, ಇವನು ಅವಳನ್ನ ಹುಡ್ಕೊಂಡು ಹೋಗೋದು, ಇದೆಲ್ಲ ಏನು ಹುಡುಗಾಟನ? ಸಾಗರ್, ನಿನ್ನಲ್ಲೇ ಪ್ರಾಣ ಇಟ್ಕೊಂಡಿರೋ ನನಗೆ ನೀನು ಈ ರೀತಿ ಮೋಸ ಮಾಡಬಹುದಾ? ಮೋಸ ಅನ್ನೋ ಮಾತು ಮಾತ್ರ ಉಪಯೋಗಿಸ್ಬೇಡ. ನೀನು ನೀನ್ ನನ್ನ ಹತ್ರ ಎಷ್ಟು ಸಲಿಗೆಯಿಂದ ನಡ್ಕೊಂಡಿದ್ಯಾ? ನಾನು ಯಾವತ್ತಾದ್ರೂ ಒಂದು ದಿನ ನಿನ್ನ ಹತ್ರ ಹದ್ಮೀರಿ ನಡ್ಕೊಂಡಿದ್ದೀನ? ನಿನ್ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನ? ಸಾಗರ್, ಐ ಲವ್ ಯು, ಐ ಲವ್ ಯು ಸಾಗರ್. ಸಾಗರ್, ನಾವಿಬ್ರು ನಿನ್ನಲ್ಲೇ ಜೀವ ಇಟ್ಕೊಂಡಿದ್ದೀವಯ್ಯ. ಮಾವ, ನಾನ್ ಚಿಕ್ಕವನಾಗಿದ್ದಾಗ ನೀನು ನಿನ್ ತಂಗಿ ಇಬ್ರು ಸೇರ್ಕೊಂಡು ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿಯಿಂದ ನೋಡ್ಕೊಂಡ್ರಿ, ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿಯಿಂದ ಒದ್ದು ಮನೆಯಿಂದ ಹೊರಗೆ ಹಾಕಿದ್ರಿ ಅನ್ನೋದನ್ನ ನಾನು ಇನ್ನೂ ಮರೆತಿಲ್ಲ. ಹೊಸದಾಗ ಅನ್ನ ಹಾಕೋ ದೊಡ್ಡಯ್ಯ ಇಲ್ಲೇ ಇದ್ದಾನೆ, ಆಶ್ರಯ ಕೊಟ್ಟು ಓದಿಸಿದ ವಿದ್ಯಾರಣ್ಯರು ಇನ್ನೂ ಬದುಕಿದ್ದಾರೆ. ಆವತ್ತಿಲ್ಲದ ಅಕ್ರೆ ವಿಶ್ವಾಸ ಇವತ್ತು ಬರೋದಕ್ಕೇನು ಕಾರಣ? ನನ್ನ ಆಸ್ತಿ ನಿಮ್ ಕೈ ಬಿಟ್ಟು ಹೋಗದೆ ಇರಲಿ ಅಂತ ತಾನೇ? ನಮ್ ಕೈ ಬಿಟ್ಟು ಹೋಗುತ್ತೆ ಅಂತಲ್ವ ಮುಟ್ಟಾಳ, ನಿನ್ ಕೈ ಬಿಟ್ಟು ಹೋಗದೆ ಇರ್ಲಿ ಅಂತ. ನೋಡು, ನಿಮ್ಮಪ್ಪ ಬರೆದಿರೋ ಉಯಿಲು, ಮನೆ ಬಂಗಾರ ಎಲ್ಲ ನನ್ನ ಮಗಳ ಸ್ಥಳ ಹೆಸರಿನಲ್ಲಿದೆ. ಜಮೀನು ನಂಬ್ಕೊಂಡು ನೀನೇನಾದ್ರು ತಲಾಟೆ ಆಡಿದ್ರೆ ಭೂ ಸುಧಾರಣೆ ಕಾಯ್ದೆ ಪ್ರಕಾರ ಎಲ್ಲ ರೈತರಿಗೆ ಸೇರುತ್ತೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಬಂಗಾರ ನಿನಗೆ ಸೇರ್ಬೇಕಾದ್ರೆ ನನ್ನ ಮಗಳ ಸರಳೇನ ನೀನು ಮದ್ವೆ ಆಗಲೇಬೇಕು. ಮಾವ, ಮನೆ ಒಡವೆ ಎಲ್ಲ ಪಿತ್ರಾರ್ಜಿತವಾದ ಆಸ್ತಿ, ಅದನ್ನ ಬೇರೆಯವರು ಬರೆಯೋ ಹಕ್ಕು ಯಾವ ಮಗನಿಗೂ ಇಲ್ಲ. ಪಿತ್ರಾರ್ಜಿತ ಅನ್ನೋಕೆ ಸಾಕ್ಷಿ ಏನೋ ಇದೆ? ಎಲ ಕಾಳಿಂಗ, ಒಬ್ಬ ಲಾಯರ್ನ ಸಾಕ್ಷಿ ಕೇಳ್ತಾ ಇದೀಯ? ಲೇ,
ನೀನಿಂಥ ವಿಷ ಸರ್ಪ ಅಂತ ಗೊತ್ತಿದ್ದೆ ಕಣೋ, ಲಾಯರ್ ರಂಗಾಚಾರ ಹತ್ರ ಇದ್ದ ನಮ್ ತಾತನ ಒರಿಜಿನಲ್ ವಿಲ್ ಅನ್ನ ಕಳ್ತನ ಮಾಡಿಸಿ ಡೂಪ್ಲಿಕೇಟ್ ವಿಲ್ ಅನ್ನ ಇಡಿಸ್ತೆ. ಮುಟ್ಟಾಳ ನೀನು, ಆ ಡೂಪ್ಲಿಕೇಟ್ನ ಒರಿಜಿನಲ್ ಅಂತ ತಿಳ್ಕೊಂಡು ಲಪಟಾಯಿಸಿ ಹರಿದು ಹಾಕ್ಬಿಟ್ಟೆ. ನಾನು ಹೇಳ್ದಾಗ ವಿಲ್ ಬರೀದೇ ಇದ್ರೆ ನಿನ್ನ ಮಗನ ಕೈ ಕಾಲು ಮುರಿಸ್ಬಿಡ್ತೀನಿ, ನಿನ್ನ ಮನೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ನಮ್ಮ ಅಪ್ಪನ ಹೆದರಿಸ್ತಾ ಇಲ್ಲ ನೀನು? ಸುಳ್ಳು ಸುಳ್ಳು ಮುಚ್ಚ ಬಾಯಿ. ನೀನು ಕೂಗಾಡ ತಕ್ಷಣ ಸತ್ಯನ ಮುಚ್ಚಿಡೋಕ್ಕಾಗುತ್ತೇನು? ಇಷ್ಟು ದಿನ ನೀನು ಆಡ್ತಾ ಇದ್ದ ಚದುರಂಗದ ಆಟ ಇವತ್ತು ಮುಗಿತು. ನೀನು ಜಬರ್ದಸ್ತಿಂದ ಬರೆಸಿರೋ ಕೆಲಸಕ್ಕೆ ಬರದೇ ಇರೋ ಈ ಪತ್ರಗಳನ್ನ ತಗೊಂಡು ಮರ್ಯಾದೆ ಗಂಟು ಮೂಟೆ ಕಟ್ಟಿದ್ರೆ ಸರಿ. ಏನು ಮಾಡ್ತೀಯ? ಕಾನೂನು ಪ್ರಕಾರ ಮರ್ಯಾದೆ ಕಳಿಸ್ಕೊಡ್ಬೇಕಾಗತ್ತೆ. ಬಿಲ್ಲನ್ನ ಕಳ್ತನ ಮಾಡಿಸಿದ ಅಪರಾಧಕ್ಕೆ ರಂಗಾಚಾರ ಟೈಪಿಸ್ಟ್ ಸಾಕ್ಷಿ ಇದ್ದಾರೆ. ಸಾಯ್ತಾ ಇದ್ದ ನಮ್ಮಪ್ಪನ ಹೆದರಿಸಿ ಬಲವಂತದಿಂದ ಪತ್ರಿಕೆ ಸೈನ್ ಮಾಡಿಸಿದ್ದಕ್ಕೆ ದೊಡ್ಡಯ್ಯ ಸಾಕ್ಷಿ ಇದ್ದಾನೆ. ನೀನು ಮಾಡಿರೋ ಅನ್ಯಾಯ ಅಕ್ರಮಗಳಿಗೆ ರೈತರು ಸಾಕ್ಷಿ ಇದ್ದಾರೆ. ನಿನ್ನ ಕೋರ್ಟ್ನಲ್ಲಿ ನಿಲ್ಲಿಸ್ತೀನಿ, ಮರ್ಯಾದೆ ತೆಗೆಸ್ತೀನಿ, ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. ಹೋಯ್ತು ಹೋಯ್ತು ದೊಡ್ಡಯ್ಯ. ಅವನ ತಲೆ ಮೇಲೆ ಬಗ್ಗೆ ನೀರು ಸುರಿದು ಮನೆಯಿಂದ ಆಚೆಗೆ ತಳ್ಳು ಅವನ್ನ.